ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಆಗಿದ್ರೆ ಯಾವ ರೀತಿ ನಾವು ಮನೆಯಲ್ಲೇ ಸಿಗೋ ಪದಾರ್ಥದಿಂದ ಹೋಗಿಸ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆ? ಈಗಂತೂ ತುಂಬ ಜನಕ್ಕೆ ಈಗ ಸಮ್ಮರ್ ಆಗಿರೋದ್ರಿಂದ ಪಿಂಪಲ್ಸ್ ಹಾಗೆ ಆಗುತ್ತೆ, ಆ್ಯಂಡ್ ಟ್ಯಾನಿಂಗು ಕೂಡ ಆಗುತ್ತೆ. ಇವತ್ತಿನ ನಂದು ಹೋಮ್ ರೆಮಿಡಿ ಯೂಸ್ ಮಾಡಿದ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ಪಿಂಪಲ್ ಪಿಂಪಲ್ ಮಾರ್ಕು ಕೂಡ ಹೋಗುತ್ತೆ. ತುಂಬಾ ಸಿಂಪಲ್ ಇದನ್ನು ತಯಾರಿಸ್ಕೊಳ್ಳೋದು. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ತೋರಿಸ್ತೀನಿ ಇದು ಯಾವುದು, ಇದನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಒಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಓಕೆ ಶೇರ್ ಮಾಡ್ಕೊಡಿ. ತುಂಬಾ ಇದು ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ಒಂದು ಖಾಲಿ ಬೌಲ್ ತಗೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕಿ. ಫ್ರೆಂಡ್ಸ್, ನೆಕ್ಸ್ಟ್ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗಂತೂ ಕಿತ್ತಳೆ ಹಣ್ಣಿನ ಸೀಸನ್ ಅಲ್ವಾ, ಸೊ ಆಗಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಕಿತ್ತಳೆಣ್ಣು ತಿಂದ್ಬಿಟ್ಟು ಕಿತ್ತಳೆಣ್ಣು ಸಿಪ್ಪೆ ನಮಗೆ ಮಿಕ್ಕಿರುತ್ತಲ್ವಾ, ಸೊ ಆ ಮಿಕ್ಕಿರೋ ಸಿಪ್ಪೆನ ನಾನು ಒಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ನೀರು ಹಾಕ್ಬಿಟ್ಟು ರುಬ್ಬಿದ್ದೀನಿ. ಬರೀ ಕಿತ್ತಳೆಣ್ಣು ಸಿಪ್ಪೆ ಅಷ್ಟೇ ಅಲ್ಲ, ಆಲೂಗಡ್ಡೆ ಸಿಪ್ಪೆ ಕೂಡ ಹಾಕಿದ್ದೀನಿ. ನಿಮಗೆ ವಿಡಿಯೋ ಹಾಕ್ತೀನಿ, ನೋಡ್ಬೋದು ನೀವು ಸೈಡಲ್ಲಿ, ಓಕೆನಾ? ನೋಡಿ, ಈಗ ನಾನು ಇದನ್ನು ಒಂದು ಸ್ಪೂನಷ್ಟು ತಗೊಂಡು ಇದ್ರ ಜೊತೆ ಈಗ ಮಿಕ್ಸ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು. ಇದೊಂದು ಇದರಲ್ಲೇ ಆದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಒಂದು ನಿಮಿಷ ನೀರು ತರ್ತೀನಿ. ಗಾಯಸ್, ನೀರು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬೇಡಿ. ನೋಡಿ, ಈಗ ಪ್ಯಾಕ್ ರೆಡಿಯಾಗಿವೆ. ಓ, ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಪ್ಯಾಕ್ ರೆಡಿಯಾಗಿದೆ, ಇಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇದರಲ್ಲಿ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆನೇ ಯಾಕೆ ಹಾಕಿದ್ದೀನಿ ಅಂದರೆ, ಇದರಲ್ಲಿ ಜಾಸ್ತಿ ವಿಟಮಿನ್ ಸಿ ಇರುತ್ತೆ, ಅದು ನಮ್ಮ ಸ್ಕಿನ್ನನ್ನು ನೀಟಾಗಿ ಬ್ಲೀಚ್ ಮಾಡುತ್ತೆ, ಪಿಂಪಲ್ ಆಗದೇ ಇರೋ ಥರ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕೋಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ಕಿತ್ತಳೆಣ್ಣಂತೂ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಹಾಗೆ ಫೇಸ್ಗೂ ಅಷ್ಟೇ. ಸಿಪ್ಪೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಪ್ಪ, ನೆಕ್ಸ್ಟು ಕಡಲೆ ಹಸಿಟ್ ಯೂಸ್ ಮಾಡಿದ್ದೀನಿ, ಇದು ಅಷ್ಟೇ, ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪಿಂಪಲ್ ಮಾರ್ಕ್ ಹೋಗುತ್ತೆ, ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರುತ್ತೆ ಕಿತ್ತಳೆಣ್ಣು ಸಿಪ್ಪೆಯಲ್ಲಿ, ಅದರಿಂದ ನಮಗೆ ಪಿಂಪಲ್ ಬರ್ದಂಗೆ ನೋಡ್ಕೊಳ್ಳುತ್ತೆ. ನಿಜವಾಗ್ಲೂ ಅಷ್ಟೇ ಅಲ್ಲದೆ ಇದರಲ್ಲಿ ಆಲೂಗಡ್ಡೆ ಸಿಪ್ಪೆ ಕೂಡ ಯೂಸ್ ಮಾಡಿದ್ದೀನಿ. ನಾವು ಪಲ್ಯ ಮಾಡಿರ್ತೀವಿ, ಬೋಂಡ ಮಾಡೋಕ್ಕೆ ಹೆಚ್ಚಿರ್ತೀವಿ, ಅಥವಾ ಸಿಪ್ಪೆನ ಒಗಸೋದ್ರಿಂದ ಒಗಸೋದ್ಕಿಂತ ಈ ರೀತಿ ಏನು ಚಿನ್ನಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಏನು ನೋಡಿ, ಈ ರೀತಿ ಫುಲ್ ಹಚ್ಕೊಳ್ಳಿ, ಇದರಿಂದ ಪಿಂಪಲ್ ಮಾರ್ಕ್ ಮತ್ತು ಟ್ಯಾನಿಂಗ್ ಎಲ್ಲ ರಿಮೂವ್ ಆಗುತ್ತೆ. ನಾನು ಹಚ್ಚಿದ್ದೀನಿ, ಒಂದು 10 ಮಿನಿಟ್ಸ್ ಬಿಟ್ಕೊಂಡು ನಿಮಗೆ ಡ್ರೈ ಆದಮೇಲೆ ಸಿಕ್ಸ್ ಫುಲ್ಲು ಡ್ರೈ ಆಗಿದೆ. ಇದೇ ನಿಮ್ಗೆ ಇರಿಟೇಷನ್ ಆಗೋದು ಕಡಿಯೋದಂತ ಎಲ್ಲ ಏನು ಅನಿಸಲ್ಲ, ತುಂಬ ಟ್ಯಾನ್ ಯಾರಿಗಾಗಿರ್ತಾರೋ. ಫುಲ್ಲು ಡ್ರೈ ಆಗಿದೆ ನೋಡಿ, ಫುಲ್ಲು ಒಣಗಿದೆ, ಅಂಟ್ತಾ ಇಲ್ಲ. ಫ್ರೆಂಡ್ಸ್, ಏನಂದರೆ ತುಂಬ ಟ್ಯಾನ್ ಯಾರಿಗಾಗಿರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಲೈಟಾಗಿ ಉರಿಯುತ್ತೆ, ನನಗೇನು ಉರಿತಾ ಇಲ್ಲ, ಬಟ್ ಅನ್ಸುತ್ತೆ ನನಗೆ ಉರಿಯುತ್ತಿದ್ದು, ಯಾಕೆಂದರೆ ಮೂಗು ಸೈಡ್ ನನಗೆ ಸ್ವಲ್ಪ ಉರಿತಾ ಇದೆ. ಅದಕ್ಕೆ ನೀವೇನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಿಂದ ಯಾವುದೇ ಥರ ಸೈಡ್ಸ್ ನೋಡ್ತಾ ಇರ್ಬೋದು ನೀವೇ. ಸ್ವಲ್ಪ ಎಷ್ಟು ಗ್ಲೋ ಆಗಿದೆ, ಫುಲ್ಲು ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿ ಅನಿಸ್ತದೆ, ನಂಗೆ ತುಂಬ ಸಾಫ್ಟ್ ಅನಿಸ್ತದೆ, ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಗ್ಲೋ ಬರುತ್ತೆ, ಓಕೆನಾ? ಟ್ರೈ ಮಾಡಿ. ಏನಪ್ಪ,